ರಿಷಬ್ ಕಟ್ಟನ್ ಶಾಲೆಯ ಮುಂದೆ ವಿದ್ಯಾರ್ಥಿನಿಯರ ಮಾರಾಮಾರಿಯ ದೃಶ್ಯಗಳು ವೈರಲ್ ಆಗಿತ್ತು. ವೈರಲ್ ಆದ ಹಿನ್ನೆಲೆಯಲ್ಲಿ ಈಗಾಗಲೇ ಅವರ ಪೋಷಕರು ಕೂಡ ಪೊಲೀಸ್ ಠಾಣೆಯಲ್ಲಿ ಒಂದು ದೂರನ್ನು ಕೊಡಲಿಕ್ಕೆ ಬಂದಿರುವಂಥದ್ದು. ಈಗ ಪೋಷಕರು ನಮ್ಮ ಜೊತೆಯಲ್ಲಿದ್ದಾರೆ, ಅವರನ್ನೇ ಮಾತಾಡ್ಸೋಣ ಏನಾಗಿತ್ತು ಅಂತೇಳಿ. ಯಾಕೆಂದರೆ ನೆನೆ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗಿದೆ, ಎಲ್ಲ ಗುಂಪು ಸೇರಿಕೊಂಡು ಈ ಎರಡು ವಿದ್ಯಾರ್ಥಿನಿಯರ ಗುಂಪೇನಿತ್ತು ಅದು ಸೇರಿಕೊಂಡು ಗಲಾಟೆಯನ್ನು ಮಾಡಿರುವಂಥದ್ದು. ನಮ್ಮ ಜೊತೆಯಲ್ಲಿ ಅವರ ಪೋಷಕರು ಇದ್ದಾರೆ, ಅವರನ್ನು ಕೇಳೋಣ. ಮೇಡಮ್, ನೀವು ಕೂಡ ದೃಶ್ಯಾವಳಿಗಳನ್ನು ನೋಡಿದ್ದೀರಿ, ನಿಮಗೂ ಏನಾಗಿದೆ ಅಂತ ಏನು ಗೊತ್ತಾಗಿರುತ್ತೆ? ಯಾಕಂದ್ರೆ ನಿಮ್ಮ ಮಗಳು ಇದ್ರ ಅದರಲ್ಲಿ ಏನಾಗಿದೆ? ಹೌದೌದು, ಅವರೆಲ್ಲ ಟ್ವೀಟ್ ಮಾಡಕ್ಕೆ ಬಂದು ಹೊಡಿಸ್ಕೊಂಡು ಬಂದಿರೋದು. ಈಗ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದೀನಿ ಕಂಪ್ಲೇಂಟ್ ಕೊಡೋದಕ್ಕೆ. ಗಲಾಟೆ ಆಗ್ಲಿಕ್ಕೆ ರೀಸನ್ ಏನು? ಮೀಟ್ ಮಾಡ್ಲಿಕ್ಕೆ ಬಂದು ಅಂತ ರೀಸನ್ ಇಲ್ಲ, ರೀಸನ್ ಇಲ್ದಿರೋ ಆಗಿರೋ ಗಲಾಟೆ ಇದು. ಸೊ ಒಂದು ಹುಡುಗಿ ಅರ್ಚನಾ ಅಂತ, ಅವಳದೇನೋ ಪ್ರಾಬ್ಲಮ್ಮು, ಬಟ್ ಜೊತೆನಲ್ಲಿ ಇದ್ದಿದ್ದು ನನ್ನ ಫ್ರೆಂಡ್ ಮಗಳು ಮತ್ತು ಅವ್ರ ಫ್ರೆಂಡು ಇದ್ರೆಲ್ಲ ಮ್ಯಾಟ್ರಲ್ಲಿ ಇನ್ವಾಲ್ವೇ ಇಲ್ಲ, ಬಟ್ ಆದರೂ ಇವ್ರು ಓಡಿಸ್ಕೊಂಡಿದ್ದಾರೆ ಹುಡುಗಿರ ಹತ್ರ. ಸೊ ಅದಕ್ಕೆ ಈಗ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದೀನಿ ಕಂಪ್ಲೇಂಟ್. ವಾಟ್ಸಪ್ ಚಾಟ್ ವಿಚಾರಕ್ಕೆ ಒಂದು ಗಲಾಟೆ ಆಗಿತ್ತು ಅಂತೇಳಿ. ವಾಟ್ಸಪ್ಪಲ್ಲಿ ಇವರೆಲ್ಲ ಏನು ಕಾಂಟ್ಯಾಕ್ಟ್ ಇಲ್ಲ, ಇವರು ಬಿಷಪ್ ಕಾಟನ್ ಗರ್ಲ್ಸ್ ಜೊ ಹುಡುಗಿರ ಜೊತೆ ನನ್ನ ಮಗಳದು ಕಾಂಟ್ಯಾಕ್ಟ್ ಇಲ್ಲ. ನಿಮ್ಮ ಮಗಳು ಇಲ್ಲೇನು ಓದ್ತಾ ಇಲ್ಲ, ಹೊರಗಡೆಯಿಂದ ಬಂದು ಬಾಲ್ವಿನ್ಸಲ್ಲಿ ಓದ್ತಾ ಇರೋದು. ಸೊ ಈಗ ಪೊಲೀಸ್ ಸ್ಟೇಷನ್ಗೆ ಹೋಗ್ತಿದ್ದೀನಿ ಕಂಪ್ಲೇಂಟ್ ಕೊಡ್ತೀನಿ. ನನಗೆ ಅಂದರೆ ಇಲ್ಲಿಗೆ ಬಂದು ಮೀಟ್ ಮಾಡ್ಲಿಕ್ಕೆ ಬಂದಿದ್ದು, ಮೀಟ್ ಮಾಡ್ಲಿಕ್ಕೆ ಬಂದಿತ್ತು ಬಂದಿರೋದು ಫ್ರೆಂಡ್ಸ್ ಮೀಟ್ ಮಾಡೋದಕ್ಕೆ, ಮೀಟ್ ಮಾಡಕ್ಕೆ ಬಂದು ಆಗಿರೋದು ಗಲಾಟೆ ಇದು ಅಷ್ಟೇ. ಹಿಡ್ಕೊಂಡು ಹೊಡೆದಿರೋದು ಎಲ್ಲ ಹುಡುಗಿರು, ಒಂದು ಸುಮಾರು 15 ಜನ ಹುಡುಗಿರಿದ್ದಾರೆ. ನಾನು ಕೇಳೋದು ಅವ್ರ ಪೇರೆಂಟ್ಸ್ ಹತ್ರ, ನಾನು ಕೇಳಬೇಕು ಇದೇನ ಅವ್ರು ಕಲಿಸ್ತಾ ಇರೋದು ಅವರು ಮಕ್ಕಳಿಗೆ ಅಂತ. ದಟ್ಸ್ ವೆರಿ ರಾಂಗ್, ದಟ್ ಐ ಡೋಂಟ್ ಆಕ್ಸೆಪ್ಟ್ ದಿಸ್. ಸೊ ಐ ಲೆಟ್ ಮೀ ಗೋ ಟು ಪೊಲೀಸ್ ಸ್ಟೇಷನ್ ಅಂಡ್ ಲೆಟ್ ಸಿ. ಥ್ಯಾಂಕ್ ಯು. ನಿಮ್ಮ ಮಗಳು ಏನಾದರೂ ಹೇಳಿದ್ರೆ ಗಲಾಟೆ ಆಗ್ಲಿಕ್ಕೆ ರೀಸನ್ ಅಂತ ಏನೂ ಗೊತ್ತಿಲ್ಲ, ಸಡನ್ ಆಗಿ ಬಂದು ಇವರೆಲ್ಲ ಅಟ್ಯಾಕ್ ಮಾಡಿರೋದು ಸಡನ್ನಾಗೆ. ಸೊ ಅವಳಿಗೇನು ಗೊತ್ತಿಲ್ಲ, ಶಿ ವಾಸ್ ಲೈಕ್ ಮಕ್ಕಳು ಶಾಕ್ ಆಗಿದ್ದಾರೆ ಏನಕ್ಕೆ ಈ ಥರ ಆಯಿತು ಅಂತ. ಸೊ ಮಗಳು ಬಾಳ್ವಿನ್ ಸ್ಕೂಲಲ್ಲಿ ಓದ್ತಾರೆ, ಬಾಳ್ವಿನ್ಸಲ್ಲಿ ಓದ್ತಾರೋದು. ನಿನ್ನೆ ಎಷ್ಟು ಜನ ಬಂದಿದ್ರಂತೆ ಅವರು ಅವ್ರ ಫ್ರೆಂಡ್ಸ್ ಎಲ್ಲ? ಎಷ್ಟು ಜನ ಬಂದ ಹುಡುಗಿರು ಇವರು? ಸುಮಾರು 15 ಜನ ಹುಡುಗಿರು ಅಟ್ಯಾಕ್ ಮಾಡಿರೋದು 3 ಜನ ಮಕ್ಕಳ ಮೇಲೆ. ನೀವೇನಾದ್ರು ಶಾಲಾ ಆಡಳಿತ ಮಂಡಳಿ ಭೇಟಿ ಮಾಡುವಂಥದ್ದು, ಅವ್ರನ್ನೇನಾದ್ರು ಕೇಳೋವಂಥದ್ದು ರೀಸನ್ ಏನು ಅಂತ ಕೇಳಲಿಕ್ಕೆ ಪ್ರಯತ್ನ ಮಾಡಿದ್ದೆ? ಕೇಳೋಕ್ಕೆ ನಾನು ಬಂದಿರೋದಿಲ್ಲ. ಅವ್ರ ಪೇರೆಂಟ್ಸ್ನೆಲ್ಲ ಅವ್ರಿಗೆ ಎಷ್ಟು ಜನ ಹುಡುಗಿರಿದ್ರು ನಿನ್ನೆ ಅವರನ್ನೆಲ್ಲ ಕರ್ಸಕ್ಕೆ ಕೇಳಿದ್ದೀನಿ ಪ್ರಿನ್ಸಿಪಲ್ಗೆ, ಅವರು ರೈಟಿಂಗ್ ಕೂಡ ಕೇಳಿದ್ದಾರೆ. ಸೊ ಈಗ ಕೊಟ್ಟು ಅದು ಮುಗಿಸಾದ್ಮೇಲೆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಡ್ತೇನೆ. ಈಗ ಶಾಲಾ ಆಡಳಿತ ಮಂಡಳಿ ಜೊತೆ ಮಾತಾಡಾಯ್ತು? ಎಸ್ ಎಸ್, ಮಾತಾಡಿ ಆಯಿತು. ಸೊ ಅವ್ರಿಗೆ ಕರೆಸ್ತಾ ಇದ್ದಾರೆ ಪೇರೆಂಟ್ಸ್ನೆಲ್ಲ, ಪೇರೆಂಟ್ಸ್ನ ಮತ್ತೆ ಮಕ್ಕಳನ್ನ ಕಳಿಸ್ತಾ ಇದ್ದಾರೆ. ಲೆಟ್ಸ್ ವೇಟ್ ಅಂಡ್ ವಾಚ್. ಪೊಲೀಸ್ ಸ್ಟೇಷನ್ ಅಲ್ಲಿ ಕೂಡ ಕಂಪ್ಲೇಂಟ್ ಕೊಡಬೇಕು ಅಂತ ತೀರ್ಮಾನ ಮಾಡಿ? ಎಸ್, ಕಂಪ್ಲೇಂಟ್ ಮಾಡ್ತೀನಿ. ಯಾಕಂದ್ರೆ ನಾನು ಬಿಡಲ್ಲ ನಾನು, ಯಾಕಂದ್ರೆ ನನ್ನ ಮಗಳು ತಪ್ಪಿದ್ರೆ ನಾನು ಒಪ್ಕೊಳ್ತಿದ್ದೆ, ಅವಳದು ತಪ್ಪಿಲ್ಲ. ಸೊ ಐ ಆಮ್ ನಾಟ್ ಗೋಯಿಂಗ್ ಟು ಲೀವ್. ಮಗಳು ಏನೂ ಮಾತಾಡಿಲ್ಲ ಈ ವಿಚಾರವಾಗಿ ಸಂಬಂಧಪಟ್ಟಂತೆ? ಏನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ ಅವಳಿಗೆ. ಸೊ ಏನು ಮಾತಾಡ್ತಾಳೆ, ಅವ್ರ ಫ್ರೆಂಡ್ಸ್ ಯಾರೂ ಇಲ್ಲ ಈ ಬಿಷಪ್ ಕಾಟನ್ನಲ್ಲಿ. ಇದೆಲ್ಲ ಸಡನ್ ಆಗಿ ಆಗಿರೋದು ಇವ್ರು, ಇದು ಇಟ್ಸ್ ನಾಟ್ ಅ ಪ್ರೀ ಪ್ಲಾನ್ ಸಮಥಿಂಗ್, ಸಡನ್ ಆಗಿ ಆಗಿರೋದು ಇದು. ಎಲ್ಲ ಬಂದು ಅಟ್ಯಾಕ್ ಮಾಡಿದ್ರೆ ನಿಮ್ಮ ಮಗಳ ಫ್ರೆಂಡ್ಸ್ ಏನಾದರೂ ಇಲ್ಲಿ ಇರೋರ್ನ ಯಾರನ್ನ ಭೇಟಿ ಮಾಡ್ಲಿಕ್ಕೆ ಬಂದಿದ್ರು ಆ ರೀತಿ ಏನಾದರೂ ಗೊತ್ತಾ? ಇಲ್ಲ, ಈಗ ಹುಡುಗಿ, ಈಗ ನಾನು ಹೇಳ್ದೆ ಅಲ್ಲ ನಿಮಗೆ, ಮೂರು ಹುಡುಗಿರಿದ್ರು ನನ್ನ ಮಗಳು ಸೇರಿ. ಅದರಲ್ಲಿ ರಚನಾ ಅನ್ನೋ ಹುಡುಗಿ ಮತ್ತು ಈ ಬಿಷಪ್ ಕಾಟನ್ ಹುಡುಗಿರಿಗೆ ಏನೋ ಕ್ರ್ಯಾಶ್ ಇತ್ತು ಅನಿಸುತ್ತೆ. ಈಗ ಅವರು ಅಟ್ಯಾಕ್ ಮಾಡೋಕ್ಕೆ ಬಂದಿದ್ದು ಅರ್ಚನಾನ. ಅರ್ಚನಾ ಯಾರು ನನಗೆ ಗೊತ್ತಿಲ್ಲ. ಓಕೆ, ಅರ್ಚನಾನ ಮೀಟ್ ಅಟ್ಯಾಕ್ ಮಾಡೋಕ್ಕೆ ಬಂದಿರೋರು. ಈಗ ರಚನಾ ಜೊತೆ ನನ್ನ ಮಗಳು ಮತ್ತು ಇನ್ನೊಂದು ಫ್ರೆಂಡ್ ಇರೋದ್ರಿಂದ ಇವ್ರನ್ನ ಎಲ್ಲರನ್ನ ಅಟ್ಯಾಕ್ ಮಾಡಿರೋದು. ಸೊ ಹಾಗಾಗಿ ಈ ಎರಡು ಮಕ್ಕಳು ಇನ್ನೋಸೆಂಟ್, ಅವ್ರಿಗೇನು ಗೊತ್ತಿಲ್ಲ. ಈ ಹಿಂದೆ ಯಾವುದು ಗಲಾಟೆಗಳಾಗಿಲ್ಲ, ಲೈಕ್ ವಾಟ್ಸಪ್ ಚಾಟ್ ಆ ವಿಚಾರ ಆ ರೀತಿ ಏನಾದರೂ ಕ್ರಾಶಸ್ ಏನಾದರೂ ಇಲ್ಲ, ಏನು ಇಲ್ಲ ಆ ಥರ ಏನಿಲ್ಲ. ಸೊ ನೋಡೋಣ, ಈ ಪ್ರಿನ್ಸಿಪಲ್ ಏನು ಡಿಸೈಡ್ ಮಾಡ್ತಾರೆ ನೋಡೋಣ. ಥ್ಯಾಂಕ್ ಯು. ಇದಿಷ್ಟು ಪೋಷಕರ ಮತ್ತು ನನ್ನ ಮಗಳು ಮತ್ತು ನನ್ನ ಮಗಳ ಸ್ನೇಹಿತರದ ಯಾವುದೇ ರೀತಿಯ ಸಮಸ್ಯೆಗಳಿರಲಿಲ್ಲ. ನಾವು ಕೇವಲ ಅಂದರೆ ನನ್ನ ಮಗಳ ಹೇಳ್ತಾ ಇರೋ ಪ್ರಕಾರ ನನ್ನ ಮಗಳು ಮತ್ತು ಆಕೆ ಸ್ನೇಹಿತರು ಬಿಷಪ್ ಕಟ್ಟನ ಬಳಿ ಬೇರೆ ಸ್ನೇಹಿತರನ್ನ ಭೇಟಿ ಮಾಡ್ಲಿಕ್ಕೆ ಬಂದರು, ಆ ಸಂದರ್ಭದಲ್ಲಿ ಗಲಾಟೆ ಆಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ನಾನು ಕಂಪ್ಲೇಂಟನ್ನು ಕೊಡ್ತೀನಿ, ಈಗಾಗಲೇ ಶಾಲಾ ಆಡಳಿತ ಮಂಡಳಿಗೆ ದೂರನ್ನು ಕೊಟ್ಟಿದ್ದೀನಿ ಮತ್ತು ಪೊಲೀಸರಿಗೂ ಕೂಡ ದೂರನ್ನು ಕೊಡ್ತೀನಿ ಅಂತೇಳಿ ಹೇಳ್ತಾ ಇರೋಂಥದ್ದು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ ಮುರಳೀಧರ್, ಕ್ರೈಮ್ ಬ್ಯೂರೋ, ಪಬ್ಲಿಕ್ ಟಿವಿ.